ಇನ್ನು ಮೈಸೂರು ಚಲೋ ಪಾದಯಾತ್ರೆ ಸಕ್ಸಸ್ಗೆ ಬಿಗ್ ಪ್ಲಾನ್ ಮಾಡಲಾಗಿದೆ. ಹೇಗಾದ್ರೂ ಮಾಡಿ ಶತಾಯಗತಾಯ ಈ ಪಾದಯಾತ್ರೆಯನ್ನ ಸಕ್ಸಸ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ಲಾನ್ ಮಾಡಿ ಅದಕ್ಕಾಗಿ ಸಿದ್ಧತೆಗಳನ್ನ ಕೂಡ ಆರಂಭಿಸಿದ್ದಾರೆ. ಮಾಜಿ ಸಿಎಂಗಳಾದಂತಹ ಬಿ ಎಸ್ ಯಡಿಯೂರಪ್ಪ ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಹೇಗಾದ್ರೂ ಇದನ್ನ ಸಕ್ಸಸ್ ಮಾಡಲೇಬೇಕು ಅಂತ ಮಾಸ್ಟರ್ ಪ್ಲಾನ್ ರೂಪಿಸಿದ್ದಾರೆ. ಮೈಸೂರು ಚಲೋ ಯಶಸ್ಸುಗೊಳಿಸಬೇಕು ಅಂತ ರಣತಂತ್ರ ಹೆಣೆದಿದ್ದಾರೆ. ಇಬ್ಬರು ನಾಯಕರು ಮೊನ್ನೆ ಸಭೆ ಮಾಡಿ ಈ ಮಾಸ್ಟರ್ ಪ್ಲಾನ್ ಮಾಡಿರೋದು. 3 ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಸೇರಿಸಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಮೈಸೂರು ತಲುಪೋ ದಿನ ಸಿಎಂ ವಿರುದ್ಧ ತೊಡೆತಟ್ಟಲು ಪ್ಲಾನ್ ಮಾಡಿದ್ದಾರೆ. ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನ ಸೇರಿಸೋದ್ರ ಮೂಲಕ ಈ ಪಾದಯಾತ್ರೆಯ ಸಮಾರೋಪ ಏನು ಮೈಸೂರಿನಲ್ಲಿ ಇದೆಯಲ್ಲ, ಆಗ ದೊಡ್ಡ ಮಟ್ಟದಲ್ಲಿ ಕಾರ್ಯಕರ್ತರನ್ನ ಸೇರಿಸಿ ಸಕ್ಸಸ್ ಮಾಡಿಸ್ಬೇಕು. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಮಂಜುನಾಥ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಈಗಾಗಲೇ 5ನೇ ದಿನದ ಪಾದಯಾತ್ರೆ ಬಹಳ ಹುಮ್ಮಸ್ಸಿನಿಂದನೇ ಸಾಗ್ತಾ ಇದೆ, ಸರ್ಕಾರದ ವಿರುದ್ಧದ ಹೋರಾಟ. ಬಟ್ ಪಾದಯಾತ್ರೆಯ ಕೊನೆಗೆ ಮೈಸೂರಿನಲ್ಲಿ ಏನದನ್ನ ಸಮಾರೋಪಗೊಳಿಸ್ತಾರೆ, ಇದು ಯಶಸ್ವಿ ಆಯ್ತಾ ಇಲ್ವಾ ಅನ್ನೋದನ್ನ ನಿರ್ಧರಿಸುತ್ತೆ. ಸೊ ಏನ್ ಪ್ಲಾನು ಮೈತ್ರಿ ನಾಯಕರದು, ಯಾವ ರೀತಿ ಮೈಸೂರಿನಲ್ಲಿ ವೇದಿಕೆ ಸಿದ್ಧಗೊಳಿಸ್ತಾ ಇದ್ದಾರೆ ಪಾದಯಾತ್ರೆಯ ಯಶಸ್ಸಿಗೆ? ವಿಜಯ್, ಸಿಎಂ ಏನು ಕುಟುಂಬದ ವಿರುದ್ಧ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಸಿಎಂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಹಾಗಾಗಿ ಸಿಬಿಐ ತನಿಖೆ ಕೊಡಬೇಕು. ಜೊತೆಗೆ ಸಿಎಂ ನೈತಿಕ ಹೊಣೆ ಹೊತ್ತು ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆಯನ್ನು ಕೊಡಬೇಕು ಅನ್ನೋ ಒಂದು ಆಗ್ರಹಿಸಿ JDS BJP ನಾಯಕರು ಒಂದು ಏನು ಪಾದಯಾತ್ರೆಯನ್ನು ಮಾಡ್ತಾರೆ. ಈ ಒಂದು ಪಾದಯಾತ್ರೆ ಶನಿವಾರ ಅಂತ ಆಗಲಿದೆ. ಈ ಒಂದು ಸಂದರ್ಭದಲ್ಲಿ ಏನು ಮೈಸೂರಿನಲ್ಲಿ ಒಂದು ಶಕ್ತಿ ಪ್ರದರ್ಶನ ಮಾಡಬೇಕು ಅನ್ನೋದು ಈಗಾಗಲೇ JDS ಮತ್ತು BJP ನಾಯಕರ ಒಂದು ಚಿಂತನೆ ಆಗಿದೆ. ಈ ನಿಟ್ಟಿನಲ್ಲಿ ಮೊನ್ನೆ ಮಾಜಿ ಮುಖ್ಯಮಂತ್ರಿಗಳಾದಂಥ HD ಕುಮಾರಸ್ವಾಮಿ ಜೊತೆಗೆ ಯಡಿಯೂರಪ್ಪ ಅವರು ಒಂದು ಸಭೆಯನ್ನು ಮಾಡಿ ಮೈಸೂರಿನಲ್ಲಿ ಅತಿ ಹೆಚ್ಚು ಕಾರ್ಯಕರ್ತರನ್ನು ಸೇರಿಸಬೇಕು, ಯಾಕಂದರೆ CM ತವರು ಜಿಲ್ಲೆ, ಅಲ್ಲಿ ನಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಬೇಕು. ಜೊತೆಗೆ ಈ ಒಂದು ಪಾದಯಾತ್ರೆ ಮೊದಲ ಬಾರಿಗೆ ವಿಜಯೇಂದ್ರ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಇದನ್ನು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು. ಆ ನಿಟ್ಟಿನಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರಿ ಅಲ್ಲಿ ಒಂದು ಏನು ರಣಕಾಳೆಯನ್ನು ಊದಬೇಕು ಅನ್ನೋದು JDS BJP ನಾಯಕರ ಲೆಕ್ಕಾಚಾರ ಆಗಿರುವಂಥದ್ದು. ಹೀಗಾಗಿ 224 ಕ್ಷೇತ್ರದಲ್ಲಿರುವಂಥ JDS ಮತ್ತು BJP ನಾಯಕರಿಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು, ಪ್ರತಿ ಕ್ಷೇತ್ರದಲ್ಲೂ ಕೂಡ ಕಾರ್ಯಕರ್ತರ ಪಡೆಯನ್ನು ಕರೆದುಕೊಂಡು ಬರಬೇಕು, ಸುಮಾರು 3 ಲಕ್ಷ ಜನರನ್ನು ಸೇರಿಸಬೇಕು, ಕಾರ್ಯಕರ್ತರನ್ನು ಸೇರಿಸಬೇಕು ಅನ್ನೋದು ಸೂಚನೆಯನ್ನು ಎಲ್ಲ ಒಂದು ಪಕ್ಷದ ಶಾಸಕರು ಜೊತೆಗೆ MLCಗಳು ಜೊತೆಗೆ ಮುಖಂಡರು ಕೂಡ ಸಂದೇಶವನ್ನು ರವಾನೆ ಮಾಡುವಂಥ ಕೆಲಸವನ್ನು ಈಗಾಗಲೇ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಅವರು ಮಾಡಿರುವಂಥದ್ದು. ಆ ಮುಖಾಂತರ CM ತವರು ಜಿಲ್ಲೆಯಲ್ಲಿ JDS BJP ಪಾದಯಾತ್ರೆಗೆ ಒಂದು ಏನು ತಾರ್ಕಿಕ ಅಂತ ತೆಗೆದುಕೊಂಡಬೇಕು ಅನ್ನೋ ಒಂದು ಏನು ಆಲೋಚನೆ ಇದೆ. ಆ ಒಂದು ಆಲೋಚನೆಯನ್ನು ಯಶಸ್ವಿಗೊಳಿಸೋದಕ್ಕೆ ಈ ರೀತಿಯ ರಣತಂತ್ರವನ್ನು ಕೂಡ ಈಗ ಮಾಜಿ ಮುಖ್ಯಮಂತ್ರಿಗಳು ಮಾಡಿರುವಂಥದ್ದು. ವಿಜಯ್, ಥ್ಯಾಂಕ್ ಯು. ಮಂಜುನಾಥ್, ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.